ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ರೂಪ ವ್ಲಾಗ್ಸ್, ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾವು ಈಗ ವೆದರ್ ಬಗ್ಗೆ ಮಾತಾಡಲೇಬೇಕು. ಹೌದು, ಅಷ್ಟೊಂದು ಕೆಟ್ಟದಾಗಿದೆ. ಒಂದು ವಾರದಿಂದ ನಮ್ಮ ಕಡೆ ಅಂತೂ ಮಳೆ ಮಳೆ ಮಳೆ, ಮತ್ತು ಸೂರ್ಯನನ್ನೇ ಕಾಣಲೇ ಇಲ್ಲ ನಾವಂತೂ ನಿಜವಾಗ್ಲೂ. ಅಷ್ಟು ಕೆಟ್ಟದಾಗಿದೆ ಅದು, ಬಾಣಂತಿಯರಿಗಂತೂ ಸಖತ್ ಹಿಂಸೆ ಅನಿಸುತ್ತೆ. ಅದರಲ್ಲೂ ನನಗನ್ಸೋ ಪ್ರಕಾರ 5 ತಿಂಗಳು ಮೇಲೆ ಇರ್ತಾರಲ್ವಾ, 6 ತಿಂಗಳು 7 ತಿಂಗಳು ಆ ಥರ ಮಕ್ಕಳಿಗೆ ಸಖತ್ ಹಿಂಸೆ ಅನಿಸುತ್ತೆ. ಯಾಕಂದರೆ 1 ರಿಂದ 5 ತಿಂಗಳ ತನಕ ಅಂದರೆ ಮಕ್ಕಳೇನು ಹಠ ಮಾಡಲ್ಲ, ಬರೀ ಹಾಲು ಕುಡಿತವೆ, ಮಲ್ಕೊತವೆ, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಬಟ್ ನೋಡಿ, ನಮ್ಮ ಲಕ್ಕಿ ಅಂತೂ ಮನೆ ಒಳಗಡೆ ಇರೋದಿಲ್ಲ. ಹೌದು, ಆಷಾಢ ಮುಗ್ದ ಮೇಲೆ ಜಾಸ್ತಿ ಗಾಳಿ, ತುಂಬಾನೇ ಗಾಳಿ. ಮಕ್ಕಳನ್ನಂತೂ ಈಗ ಸಖತ್ ಸೇಫಾಗಿ ನೋಡ್ಕೊಬೇಕು. ಹೌದು, ಮಕ್ಕಳನ್ನ ಮತ್ತು ವಯಸ್ಸಾಗಿರೋರನ್ನ ಈ ಗಾಳಿ ಈ ಚಳಿಗಂತೂ ಬಿಟ್ಬಿಟ್ರೆ ಅಂತೂ ನಿಜವಾಗ್ಲೂ ಅವರು ಹೆಲ್ತ್ ಹಾಳಾಗ್ಬಿಡುತ್ತೆ. ಅಷ್ಟೊಂದು ಚಳಿ ಕೊರೀತಿದೆ. ಅದು ಫಸ್ಟ್ ಒಂದು 4 ದಿನ ಗಾಳಿ ಇತ್ತು, ಮಳೆ ಇತ್ತು, ಬಟ್ ಅಷ್ಟೊಂದು ಚಳಿ ಏನೂ ಆಗ್ತಿರಲಿಲ್ಲ. ಬಟ್ 2 ದಿನದಿಂದ ಈಚೆಗೆ ಸಖತ್ ಚಳಿ ಅನ್ನಿಸ್ತಿದೆ. ಸೊ ಲಕ್ಕಿ ಅಂತೂ ಮನೆ ಒಳಗಡೆ ಬೆಳಗ್ಗೆಯಿಂದ ಸಂಜೆ ತನಕ ನಿಜವಾಗ್ಲೂ ಸುಧಾರಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಈ ರೀತಿ ನೋಡಿ, ಸ್ವೆಟರು, ಕ್ಯಾಪು, ಸಾಕ್ಸು ಎಲ್ಲ ಹಾಕ್ಕೊಂಡು ಎತ್ಕೊಂಬಂದು ಆಲ್ಮೋಸ್ಟ್ ನಾನು ನೆಲಕ್ಕೆ ಬಿಡಲ್ಲ. ನೆಲಕ್ಕೆ ಬಿಟ್ಟರೆ ನೆಲನೂ ಸಹ ಎಷ್ಟು ಥಂಡಿ ಇದೆ ಗೊತ್ತಾ ಅದು. ಸೊ ಹಾಗಾಗಿ ಆಲ್ಮೋಸ್ಟು ನಾನು ಈ ರೀತಿ ಮೇಲೆ ಕೂರಿಸ್ಕೊಂಡೆ, ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ನಂತರ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಲಕ್ಕಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಲಕ್ಕಿಗೆ ಎಲ್ಲ ಕಲರ್ಸು ಅಷ್ಟೇ ಚೆಂದ ಸೂಟ್ ಆಗುತ್ತೆ ಗೊತ್ತಾ. ಇಲ್ಲಿ ನೋಡಿ ಏನು ಚೇಷ್ಟೆ ಮಾಡ್ತಿದ್ದಾನೆ ಅಂದರೆ ಆಲ್ಮೋಸ್ಟ್ ಈಗ ನಿಂತ್ಕೊಳ್ಳೋದು ಕಲ್ತುಬಿಟ್ಟು ಲಕ್ಕಿ ನಿಂತ್ಕೊಂಡೇ ಇರಬೇಕು. ಅವನು ಕೂರೋದೇ ಇಲ್ಲ ಗೊತ್ತಾ, ಕೂರಿಸಿದ್ರೆ ಅಳ್ತಾನೆ. ಕೃಷ್ಣ ವಿಗ್ರಹ ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ ಇಲ್ಲಿ ಆಲ್ಮೋಸ್ಟ್ ನಿಂತ್ಕೊಳ್ಳೋಕ್ಕೆ ಸಪೋರ್ಟ್ ಸಿಗುತ್ತಲ್ವ, ಸೊ ಹಾಗಾಗಿ ಇಲ್ಲಿ ಬರ್ತಾನೆ ತುಂಬ. ಅವನು ನಿಂತ್ಕೊಂಡಾಗ ಏನು ಮಾಡ್ತಾನೆ, ಪಾಟಲ್ಲಿರೋ ಮಣ್ಣನ್ನು ತೆಗೆದು ಬಾಯಲ್ಲಿ ಇಟ್ಕೊಳಕ್ಕೆ ನೋಡ್ತಾನೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಕೃಷ್ಣನ ಅಲ್ಲಿಟ್ಟೆ. ಸೊ ಕೃಷ್ಣನ ಇಟ್ಕೊಂಡು ಆಲ್ಮೋಸ್ಟು ಆಟಾಡ್ತಾನೆ, ಮಣ್ಣು ಮುಟ್ಟೋದಿಲ್ಲ. ಸೊ ಈ ಕಡೆ ಬಂದರೆ ನೋಡಿ ಎಷ್ಟು ಚೆಂದ ಉಂಟು ವೆದರು. ನೋಡ್ಲಿಕ್ಕೇನೋ ಸಖತ್ತಾಗಿದೆ, ಬಟ್ಟು ಮಕ್ಕಳ ಹತ್ರ ಅಂತೂ ಹಿಂಸೆ ಅನಿಸುತ್ತೆ. ಅದು ಇಲ್ಲಂತೂ ನಾವಿರೋ ಮನೆ ಹತ್ರ ಅಂತೂ ತುಂಬ ಚೆನ್ನಾಗಿದೆ ವ್ಯೂ. ಫುಲ್ ಬಯಲಿರೋದ್ರಿಂದ ಕೆಳಗಡೆ ಎಲ್ಲ ಹುಲ್ಲು ಮತ್ತು ಮರಗಳು ಮತ್ತು ಈಚಿಲ್ ಮರ ಮತ್ತು ಈ ಕಡೆ ಬಂದರೆ ಮುಂದೆ ಮನೆ ಇದೆ ಅಲ್ವಾ, ಅವರು ಕೋಳಿನ ಸಾಕಿದ್ದಾರೆ. ಅಷ್ಟು ಕೋಳಿಗಳು ನಾಯಿಗಳು ನೋಡಿ ಎಷ್ಟು ಚೆಂದ ಉಂಟು. ಇಲ್ಲಿ ಬನ್ನಿ, ಮನೆಗೆ ಒಂದಷ್ಟು ಸಾಮಾನನ್ನು ತಂದಿದ್ದಾರೆ. ಅಂದರೆ ಮನೆಗೆ ಅಂದರೆ ನಮಗಲ್ಲ, ಹೊಸ ಮನೆಗೆ
ಈ ಡೋರ್ದು ಮತ್ತೆ ಕಿಟಕಿದು ಐಟಮ್ಸ್ ಬರುತ್ತಲ್ವ ಅದನ್ನೆಲ್ಲ ತಂದಿದ್ದಾರೆ. ಇದನ್ನೆಲ್ಲ ತರಲಿಕ್ಕೆ 9:30 ಆಗಿತ್ತು. ನಮ್ಮ ಯಜಮಾನ್ರಿಗೆ ಹೇಳಿದೆ ಓಪನ್ ಮಾಡಲಿಕ್ಕೆ, ಅದು ಸಖತ್ ಭಾರ ಇತ್ತು. ಬಟ್ ಅವರು ಮನೆ ಹತ್ರ ಕೆಲಸ ನಡೀತಿತ್ತು, ಅಷ್ಟೊತ್ತಲ್ಲಿ ಪಿ ಓ ಪಿ ಅವ್ರು ಬಂದಿದ್ದರು, ಅವರು ಪಿ ಓ ಪಿನ ಹಾಕ್ತಿದ್ರು. ಸೊ ಹಾಗಾಗಿ ಅವರು ಆಮೇಲೆ ಬಂದು ಓಪನ್ ಮಾಡ್ತೀನಿ ಅಂತ ಹೋದರು. ಅಷ್ಟೊತ್ತ ತನಕ ನಾವು ಇರ್ತೀವ, ಕಾಯೋಕ್ಕಾಗುತ್ತಾ, ಅವರು ಕೆಲಸ ಮುಗಿಯೋದು ಯಾವಾಗೋ, ಅವ್ರು ಬರೋದು ಯಾವಾಗೋ ಅಂತ ಹೇಳಿ ನಾನೇ ಓಪನ್ ಮಾಡಿ ನೋಡ್ತಿದ್ದೀನಿ. ಈ ಕಡೆ ಈ ಲಕ್ಕಿ ನೋಡಿ, ಸ್ಕ್ರೂದು ತಗೊಂಬಿಟ್ಟಿದ್ದಾನೆ ಬಾಕ್ಸು. ನಾನು ಅದರಲ್ಲಿ ಯಾವುದೋ ಒಂದು ದೊಡ್ಡ ಥಿಂಗ್ಸ್ ಇರುತ್ತೆ ಅಂತ ಹೇಳಿ ನಾನು ಸುಮ್ಮನಾದರೆ ಸ್ಕ್ರೂನೆಲ್ಲ ಮನೆಯೆಲ್ಲ ಚೆಲ್ಲಾಡ್ಬಿಟ್ಟಿದ್ದ. ಇಲ್ಲಿ ನೋಡಿ, ನಾನು ನೋಡ್ತಿದ್ದೀನಲ್ವ, ಇದು ಮೇನ್ ಡೋರ್ಗೆ ಇದು ಹ್ಯಾಂಡಲ್ಲು, ನಾವು ಇಟ್ಕೊಂಡು ತಳ್ಳಲಿಕ್ಕೆ ಓಪನ್ ಮಾಡಲಿಕ್ಕೆ ಮುಚ್ಚಲಿಕ್ಕೆ ಹ್ಯಾಂಡಲ್ ಬರುತ್ತಲ್ವ, ಅದು ತುಂಬ ಭಾರ ಇತ್ತು. ನೋಡಲಿಕ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ ಅದು. ಸೊ ಒಂದೊಂದಾಗಿ ಎಲ್ಲನೂ ತೆಗೆದು, ದೇವ್ರ ಮನೆಯದು ಅಷ್ಟೇ ಸಖತ್ ಚೆಂದ ಕಾಣ್ತಿದೆ ನೋಡಲಿಕ್ಕೆ. ಮತ್ತು ತೂಕ ಅಂತೂ ವಿಪರೀತ ತೂಕ ಅಂತ ಹೇಳ್ಬೋದು, ಅಷ್ಟೊಂದು ಭಾರ ಇತ್ತು. ಸೊ ನಾವು ಅಂದ್ಕೊಂಡಿರೋದಕ್ಕಿಂತ ಎಲ್ಲ ಜಾಸ್ತಿ ಜಾಸ್ತಿನೇ ರೇಟ್ ಆಗ್ತಿದೆ ನಿಜವಾಗ್ಲೂ. ನಾವೊಂದು ಲೆಕ್ಕಾಚಾರದ ಪ್ರಕಾರ ನಾವು ಅಂದ್ಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಹೊಂದಿಸ್ಕೊಂಡು ಕೆಲಸ ಮಾಡಿಸ್ತಿದ್ವಿ, ಬಟ್ ಅಲ್ಲಿ ಆಗ್ತಿರೋದೇ ಡಬ್ಬಲ್ಲು ತ್ರಿಬ್ಬಲ್ಲು ಆಗ್ತಿದೆ ನಮಗೆ ಖರ್ಚು. ನಿಜವಾಗ್ಲೂ ಹೊಂದಿಸೋಕ್ಕೆ ಸಾಕತ್ ಕಷ್ಟ ಅನ್ನಿಸ್ತಿದೆ, ತಲೆನೋವೇ ಬರ್ತಿದೆ ದಿನದ ದಿನಕ್ಕೂ ದಿನದ ದಿನಕ್ಕೂ ಒಂದೊಂದು ರೀತಿ. ಬಟ್ ಏನೋ ಒಂದು ಮನೆ ಆಗ್ತಿದೆ ಅನ್ನೋದು ಖುಷಿ ಇದೆ. ನೋಡೋಣ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕನೂ ಆದಷ್ಟು ಕೆಲಸನೆಲ್ಲ ಬೇಗ ಬೇಗ ಮಾಡಿಕೊಂಡು ಮನೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಬಿಕಾಸ್ ಆಫ್ ಮೇನ್ ರೀಸನ್ ಅಂದರೆ ಲಕ್ಕಿ ಈಗ ಅವನು ಬೆಳೀತಿದ್ದಾನೆ ಇಲ್ಲಿ, ಅವನಿಗೆ ಪ್ಲೇಸು ಸಾಕಾಗ್ತಿಲ್ಲ ಆಟಾಡಲಿಕ್ಕೆ. ಸೊ ಹಾಗಾಗಿ ನಾವು ಬೇಗ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಎಷ್ಟಾದರೆ ಅಷ್ಟು ಸಾಕು, ಕೆಲಸ ಮುಗಿಸ್ಕೊಂಡು ಅಟ್ಲೀಸ್ಟ್ ಒಂದು 80-90% ಕೆಲಸ ಮುಗಿಸ್ಕೊಂಡು ಬಾಕಿದ್ದು ನಿಧಾನವಾಗಿ ಮಾಡ್ಕೊಳ್ಳೋಣ. ಯಾಕಂದರೆ ಈಗ ನಮ್ಮ ಹತ್ರ ಅಷ್ಟೊಂದು ಬಜೆಟ್ಟು ಇಲ್ಲ. ಸೊ ಇದನ್ನೆಲ್ಲ ನಾನು ಮತ್ತೆ ಮನೆ ವಿಷಯ ತೆಗ್ದಾಗ ನಾನು ಇದನ್ನೆಲ್ಲ ಹೇಳ್ತೀನಿ. ಸೊ ಹಾಗಾಗಿ ನಾವು ಮೇನ್ ಲಕ್ಕಿಯಿಂದನೇ ಬೇಗ ಹೋಗೋಣ ಅಂತ ಹೇಳಿ ನಾವು ಮನೆ ಕೆಲಸನ ಮಾಡಿಸ್ತಿದ್ದೀವಿ. ಮತ್ತು ನಾನು ಇಲ್ಲಿ ಯಾವುದು ನಾನು ಅಷ್ಟೊಂದಾಗಿ ಐಟಮ್ಸ್ನ ತೋರಿಸ್ಲಿಲ್ಲ, ಯಾಕಂದರೆ ಈಗ ಗೊತ್ತಾಗೋದಿಲ್ಲ ಒಂದೊಂದೇ ತೆಗೆದು ತೋರಿಸಿದ್ರೆ. ಮತ್ತು ಈಗ ಸುಮಾರು 10 ಗಂಟೆ ಆಗಿದೆ, ಅಷ್ಟು ಚೆಂದ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಒಂದೇ ಸಲ ನಾನು ಕಿಟಕಿ ಮತ್ತು ಡೋರು ಎಲ್ಲ ಫಿಟ್ ಮಾಡ್ತಾರಲ್ವ, ಆಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದಿಷ್ಟು ಇವತ್ತಿನ ವ್ಲಾಗು. ಐ ಹೋಪ್ ಎಲ್ಲರೂ ಸಹ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.